ಇನ್ನು ಶ್ರೀರಾಮ ಟೆಂಟ್ನಲ್ಲಿದ್ದಾನೆ, ಒಂದು ಮನೆ ಕಟ್ಟಿಸಿಕೊಡಿ, ಅಯೋಧ್ಯೆಯ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆದಿದ್ದಾರೆ ಬಿಜೆಪಿಯ ಎಂಪಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯೊಂದನ್ನು ಕಟ್ಟಿಸಿಕೊಡಿ ಅಂತ ಹೇಳಿ ಘೋಸಿ ಕ್ಷೇತ್ರದ ಸಂಸದ ಹರಿನಾರಾಯಣ್ ರಾಜ್ಭರ್ ಇಂಥದ್ದೊಂದು ಪತ್ರವನ್ನು ಬರೆದಿದ್ದಾರೆ. ಇದು ಬಿಜೆಪಿ ಸಂಸದರು ಬರೆದಿರುವಂತಹ ಪತ್ರ. ಇದು ಶ್ರೀರಾಮ ಟೆಂಟ್ನಲ್ಲಿದ್ದಾನೆ, ಒಂದು ಮನೆ ಕಟ್ಟಿಸ್ಕೊಡಿ ಶ್ರೀರಾಮನಿಗೆ ಅಂತ ಹೇಳಿ ಬಿಜೆಪಿ ಸಂಸದರು ಪತ್ರ ಬರೀತಾ ಇದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯೊಂದನ್ನು ಕಟ್ಟಿಸ್ಕೊಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆದಿದ್ದಾರೆ ಸಂಸದರು. ಶ್ರೀರಾಮ ಟೆಂಟ್ನಲ್ಲಿದ್ದಾನೆ, ಅವನಿಗೊಂದು ಮನೆ ಕಟ್ಟಿಸ್ಕೊಡಿ, ಮನೆ ಇಲ್ಲದೆ ಟೆಂಟ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಘೋಸಿ ಕ್ಷೇತ್ರದ ಸಂಸದ ಹರಿನಾರಾಯಣ್ ರಾಜಬಬ್ಬರ್ ಇಂಥದ್ದೊಂದು ಪತ್ರವನ್ನು ಬರೆದಿದ್ದಾರೆ. ಪತ್ರದ ಮೂಲಕ ಅವರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ, ಇಲ್ಲ ಶ್ರೀರಾಮ ಅಯೋಧ್ಯೆಯಲ್ಲಿ ಒಂದು ಟೆಂಟ್ನಲ್ಲಿದ್ದಾನೆ, ಒಂದು ಮನೆ ಕಟ್ಟಿಸ್ಕೊಡಿ ಅಂತ ಹೇಳಿ ಅಯೋಧ್ಯೆ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿ ಸಂಸದ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯೊಂದನ್ನು ಕಟ್ಟಿಸ್ಕೊಡಿ. ಇದು ಘೋಸಿ ಕ್ಷೇತ್ರದ, ಉತ್ತರ ಪ್ರದೇಶದ ಘೋಸಿ ಕ್ಷೇತ್ರ ಏನಿದೆ ಆ ಘೋಸಿ ಕ್ಷೇತ್ರದ ಸಂಸದ ಹರಿನಾರಾಯಣ ರಾಜಭರ್ ಇಂಥದ್ದೊಂದು ಪತ್ರವನ್ನು ಬರೆದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದು ಅಯೋಧ್ಯೆಯಲ್ಲಿ ಸದ್ಯ ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿ ಬರ್ತಾ ಇರುವಂಥ ಮಾತುಗಳಿವು. ಆ ಟೆಂಟ್ನಲ್ಲಿಯೇ ರಾಮರ ಮೂರ್ತಿ ಇದೆ, ಅವರ ಟೆಂಟಲ್ಲಿದ್ದಾರೆ, ಹಾಗಾಗಿ ಅವರನ್ನು ನೀವು ಒಂದು ಮನೆ ಕಟ್ಟಿಸ್ಕೊಡಿ ಅಂತ ಹೇಳಿ ಘೋಸಿ ಕ್ಷೇತ್ರದ ಸಂಸದ ರಾಜಭರ್ ಇಂಥದ್ದೊಂದು ಪತ್ರವನ್ನು ಬರೆದಿದ್ದಾರೆ.